राधे राधे नन्न रसी राधे। मीनाक्षी ಏನ್ ಮಾಡ್ತಾ ಇದೀಯಾ ಮೀನಾಕ್ಷಿ? ಅದು ಅಕ್ಕ ಬೇರೆ ರೂಮ್ಗೆ ಪರ್ಮಿಷನ್ ಇಲ್ಲದೆ ಬರಬಾರದು ಅಂತ ಗೊತ್ತಿಲ್ವಾ? ಅಲ್ಲ ಅಕ್ಕ, ಅದು ಛೇ, ನಿನ್ನ ಹತ್ರ ಮಾತಾಡೋಕ್ಕೂ ನಂಗೆ ಇಷ್ಟ ಇಲ್ಲ, ಹೊರಡು. ಸಂತೋಷ್ ಇದು ಇನ್ನೇನಾದರೂ ನೆನಪಿದೆಯಾ ನಿಮಗೆ? ಇಲ್ವಾ? ಸರಿ, ಇನ್ನೇನಾದರೂ ನೆನಪಾದರೆ ಅಥವಾ ಹೇಳೋದಿದ್ರೆ ಕಾಲ್ ಮಾಡಿ. ಹಾಂ ಹಾಂ, ಇದೇ ನನ್ನ ನಂಬರ್. ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೆ ಅಗಸ್ತ್ಯ? ರಘುರಾಮ್ ಅವ್ರ ತಂಗಿ ಇದಾರಲ್ಲ ಸರಸ್ವತಿ, ಅವರ ಹತ್ರ ಮಾತಾಡ್ತಿದ್ದೆ ಶ್ರವಣ್. ಏನು ಹೇಳಿದ್ರು, ಏನಾದರೂ ಗೊತ್ತಾಯ್ತಾ? ಹೊಸದೇನೂ ಗೊತ್ತಾಗ್ತಿಲ್ಲ ಲಾವಣ್ಯ. ಅವತ್ತೇನು ಹೇಳಿದ್ರು ಇವತ್ತು ಅದೇ ಹೇಳ್ತಿದ್ರು. ಏನು ನೆನಪಿಲ್ವಂತ ಕೈಲೇಶ್ ಅವ್ರ ಬಗ್ಗೆ? ಅಣ್ಣ ಹೋದ್ಮೇಲೆ ತುಂಬ ಹೆಲ್ಪ್ ಮಾಡಿದ್ರು, ತುಂಬ ಒಳ್ಳೆಯವರು ಹಾಗೆ ಹೀಗೆ ಅಂತಂದ್ರು. ಅದು ಬಿಟ್ಟರೆ ಅವ್ರಿಗೇನೂ ಗೊತ್ತಿಲ್ಲ ಅನ್ಸತ್ತೆ. ಯಾರನ್ನು ಕೇಳಿದ್ರು ಕೈಲಾಶ್ ದೇವರು ಅನ್ನೋ ಹಾಗೆ ಮಾತಾಡ್ತಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಎಂಥವ್ರು ಅಂತ ಗೊತ್ತಾಗ್ತಿಲ್ವಾ? ಸ್ವಂತ ಮಗನಿಂದ ತಾಯಿನ ಕಿತ್ಕೊಂಡಿದ್ದಾರೆ, ಆದರೆ ಊರವ್ರು ಮಾತ್ರ ಹೊಗಳ್ತಿದ್ದಾರೆ. ಇದೆಲ್ಲ ಕೇಳಿಸ್ಕೊಂಡ್ರೆ ಎಷ್ಟು ಸಿಟ್ಟು ಬರುತ್ತೆ ಗೊತ್ತಾ ನನಗೆ? ಸಮಾಧಾನ ಮಾಡ್ಕೊ ಅಗಸ್ತ್ಯ. ಲಾವಣ್ಯ, 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 ಆ ಫೋಟೋಲಿ ಭಾವಂಗೆ ಒಂದು ಹೆಚ್ಚು ಕಡಿಮೆ 30 ವಯಸ್ಸಾಗಿರ್ಬೋದು. ಆ ಫೋಟೋಲಿ ಅವರೊಬ್ಬರೇ ಇರಲಿಲ್ಲ, ಅವ್ರ ಜೊತೆ ಒಂದು ಹೆಂಗಸು ಇತ್ತು. ನನಗನ್ಸುತ್ತೆ ಆ ಹೆಂಗಸು ಬೇರೆ ಇನ್ಯಾರೂ ಅಲ್ಲ, ಇವ್ರ ಅಮ್ಮನೇ ಅಂತ. ಕರೆಕ್ಟಾಗಿ ನೋಡಿದ್ರತ್ತೆ, ಪೂರ್ತಿ ನೋಡೋಕ್ಕಾಗಿಲ್ಲ ಲಾವಣ್ಯ, ಆದರೆ ನನಗೇನೋ ತುಂಬ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ ಅದು ಬೇರೆ ಇನ್ಯಾರೂ ಅಲ್ಲ, ಇವ್ರ ಅಮ್ಮನೇ ಅಂತ. ಏನಾಗಿದೆ ಸಂತೋಷ್ ನಿನಗೆ? ಇನ್ನೂ ಯಾಕೆ ಫೋಟೋ ಇಟ್ಕೊಂಡಿದ್ಯಾ ಸಂತೋಷ್? ಅದು ಎಲ್ರಿಗೂ ಕಾಣೋ ಹಾಗೆ ದಿಂಬಿನ ಕೆಳಗೆ ಅಷ್ಟೊಂದು ಬೇಜವಾಬ್ದಾರಿನ? ಅಕ್ಕ ಅದು ಆಗಲ್ಲಕ್ಕ. ಇನ್ ಹೇಗೆ ಸಂತೋಷ್, ಹೀಗಾಗಿರೋ ಸಾಲ್ದ? ಇನ್ನೂ ಗಲಾಟೆ ಆಗ್ಬೇಕಾ? ನಿನ್ ಮಗ ಅವ್ರ ಅಮ್ಮನ ಹುಡ್ಕೋಕ್ ಹೋಗಿ ಅಪಾಯದಲ್ಲಿ ಸಿಕ್ಕಾಕೊಂಡ್ಬೇಕಾ? ಯಾಕಕ್ಕ ಹಾಗ ಮಾತಾಡ್ತೀಯ? ಹಾಗಾಗ್ಬಾರ್ದು. ಹಾಗಾಗ್ಬಾರ್ದು ಅಂದ್ರೆ ಈ ಫೋಟೋ ಇರಬಾರ್ದು. ಏನ್ ಹೇಳ್ತಿದ್ಯಾ ಅಕ್ಕ? ಹೌದು ಸಂತೋಷ್, ಈ ಫೋಟೋ ಇದ್ದಷ್ಟು ತೊಂದ್ರೆನೆ. ಈ ಫೋಟೋ ಇರಬಾರ್ದು. ಅವನಿಗೆ ಅಮ್ಮ ಇಲ್ಲ, ಅವನ ಅಮ್ಮನ ಸ್ಥಾನದಲ್ಲಿ ನೀನು ನಿಂತಿದ್ಯಾ ಅಂತ ಖುಷಿ ಇತ್ತು, ನೆಮ್ಮದಿ ಇತ್ತು. ಆದರೆ ಅಮ್ಮನ ಜಾಗದಲ್ಲಿ ನಿಂತು ಹೀಗೆ ಮಾಡದ? ತಾಯ್ತನದ ಬಗ್ಗೆ ನೀನು ನನಗೆ ಉಪದೇಶ ಕೊಡಬೇಡ ಲಾವಣ್ಯ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಿದೆ ನನಗೆ. ಓಹೋ, ಅಷ್ಟು ಗೊತ್ತಿದ್ಮೇಲೆ 25 ವರ್ಷದಿಂದ ಒಂದು ಮಗು ತನ್ನ ತಾಯಿ ಬಗ್ಗೆ ಯಾರೊಂದು ತಿಳ್ಕೊಳ್ಳೋದಕ್ಕೆ ಪರದಾಡ್ತಿದ್ದಾನೆ, ಸಂಕಟ ಪಡ್ತಿದ್ದಾನೆ. ಅವನಿಗೆ ಯಾವತ್ತಾದ್ರೂ ಉತ್ತರ ಕೊಟ್ಟಿದ್ದೀರಾ? ಅವನು ನಿಮ್ಮ ಹತ್ರ ಕೇಳ್ಕೊಂಡ, ಬೇಡ್ಕೊಂಡ,
ಆದ್ರೂ ಉತ್ತರ ಇಲ್ಲ. ಇವತ್ತು ಸಿಕ್ಕಿದ ಒಂದು ಸಾಕ್ಷಿ, ಅದನ್ನು ಸುಟ್ಟು ಹಾಕಿದಿರಲ್ಲ, ಮನ್ಸ್ ಹೇಗ್ ಬಂತು? ಮೀನಾಕ್ಷಿ, ಇವತ್ತು ತಡಿಬೇಡಿ ಅಕ್ಕ. ಇಷ್ಟು ದಿನ ನಾನು ಏನೇ ಮಾತಾಡಿದ್ರು ನನ್ ತಪ್ಪಿರ್ತಾ ಇತ್ತು ಅಂತ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾ ಇದ್ದೆ. ಆದ್ರೆ ಇವತ್ತು ಸುಮ್ಮನೆ ಇರಲ್ಲ, ಇವತ್ತು ನಾನು ಕೇಳ್ತಿರೋದು ಸರಿಯಾಗಿದೆ, ನೀವು ತಪ್ಪು ಮಾಡ್ತಿದ್ದೀರಾ. ಮೂಗಿ ನೇರ ಕಾಣೋದೆಲ್ಲ ಸತ್ಯ ಅಲ್ಲ ಮೀನಾಕ್ಷಿ. ಇವತ್ತು ನಾನು ತಪ್ಪು ಮಾಡಿದ್ದೀನಿ ಅಂತ ಇಷ್ಟು ಮಾತಾಡ್ತಾ ಇದ್ದೀರಾ ಅಲ್ವಾ ನೀವು? ನೀವು ತಪ್ಪು ತಿಳ್ಕೊತಿದ್ದೀರಾ ಅಮ್ಮ. ನೀವು ತಪ್ಪು ಮಾಡಿದ್ದೀರಾ ಅಂತ ಅವಮಾನ ಮಾಡೋ ಉದ್ದೇಶ ನಂದಲ್ಲ. ನಾನು ಒಂದೇ ಕಾರಣಕ್ಕೆ ಮಾತಾಡ್ತಿದ್ದೀನಿ, ನನ್ನ ತಮ್ಮಂಗೆ ನೋವಾಗಿದೆ. ನೋಡಮ್ಮ, ಅವನ್ನ ನೋಡು, ಅವನ ಮುಖನ ನೋಡು, ನಿನಗೆ ಸಂಕಟ ಆಗ್ತಿಲ್ವಾ? ನಿನಗೇನು ಅನಿಸ್ತಾನೆ ಇಲ್ವಾ? ಮಾತಾಡಿ ಅಕ್ಕ, ಯಾಕೆ ಸುಮ್ಮನೆ ಆಗ್ಬಿಟ್ರಿ? ಉತ್ತರ ಕೊಡಿ ಅವಳು ಕೇಳ್ತಿರೋದಕ್ಕೆ. ಮೀನಾಕ್ಷಿ, ಬೇಡ ಸಂತೋಷ್, ಏನು ಮಾತಾಡ್ಬೇಡ. ಎಲ್ಲದಕ್ಕೂ ಬೇರೆ ಬಣ್ಣನೇ ಕಟ್ಟಬೇಕು ಅಂತ ಬಂದಿದ್ದಾರೆ ಇವರು. ನಮ್ಮ ಮಗನ್ಗೆ ಏನು ಒಳ್ಳೇದು, ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಮನಸ್ಸಲ್ಲಿಟ್ಕೊಂಡೇ ಮಾಡಿದ್ದೀನಿ. ನನಗೆ ಗೊತ್ತು, ಆ ದೇವ್ರಿಗೆ ಗೊತ್ತು. ಚೆನ್ನಾಗಿದೆ ಅಕ್ಕ, ಎಲ್ಲೋ ಇರೋ ದೇವ್ರು ನಿಮಗೆ ಬಂದು ಹೇಳಿದ್ನ ಅಮ್ಮನ ಮಗನ ಬೇರೆ ಮಾಡು ಅಂತ? ಅಗಸ್ತ್ಯ ಬಾ. ಬೆಂಕಿ ಕೈ ಹಾಕುವಂತ ಅವಶ್ಯಕತೆ ಏನಿತ್ತು ಅಗಸ್ತ್ಯ? ಅಮ್ಮನ್ನ ನೋಡಕ್ಕಿದ್ದಿದ್ದು ಇದೊಂದೇ ಅವಕಾಶ ಲಾವಣ್ಯ. ಬೇರೆ ಏನಾದ್ರೂ ದಾರಿ ಹುಡುಕ್ಬೋದಾಗಿತ್ತು. ನಿಂಗೇನಾದ್ರೂ ಆಗಿದ್ರೆ ಅಮ್ಮನ್ ನೋಡದೆ ಬದುಕದ್ಕಿಂತ ಸಾಯದೆ ವಾಸಿ ಲಾವಣ್ಯ. ಬಿಡ್ತು ಅವನು, ಏನ್ ಮಾತಾಡ್ತಿದ್ಯಾ ನೀನು?